ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಮಾರಭಘಟ್ಟ ಗ್ರಾಮದಲ್ಲಿ ಹಳೆ ವೈಷಮ್ಯದಿಂದ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿರುವ ಪ್ರಕರಣ ನಡೆದಿದೆ. ಮಾರಭಘಟ್ಟ ಗ್ರಾಮದಲ್ಲಿ ಸುಮಾರು 30 ವರ್ಷಗಳಿಂದಲೂ ವಾಸಿಸುತ್ತಿರುವ ವಸಂತಮ್ಮ ಎಂಬುವವರು ತಮ್ಮ ಜೀವನೋಪಾಯಕ್ಕಾಗಿ ಕೂಲಿ ಮಾಡಿ ಬದುಕುತ್ತಿದ್ದು, ಇವರ ಮನೆಯ ಆಸುಪಾಸಿನಲ್ಲಿ ವಾಸಿಸುತ್ತಿರುವ ಒಂದೇ ಕುಟುಂಬದ ದ್ರಾಕ್ಷಾಯಣಮ್ಮ, ಯೋಗೀಶ್, ಕವಿತಾ, ಸತೀಶ್ ಎಂಬುವವರು ಗುಂಪಾಗಿ ಈ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾಗಿ ಹೊಸದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆ ವಸಂತಮ್ಮ ಜೀವಿ ಟಿವಿಯೊಂದಿಗೆ ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದ್ದು, ನ್ಯಾಯ ಒದಗಿಸುವಂತೆ ಕೋರಿದ್ದಾರೆ ಮತ್ತು ತಾನೊಬ್ಬ ಮಹಿಳೆಯೆಂದೂ ಕೂಡ ಪರಿಗಣಿಸದೆ ತನ್ನನ್ನು ಸಾರ್ವಜನಿಕವಾಗಿ ವಿವಸ್ತ್ರಗೊಳಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಿಮ್ ಗಮನಕ್ಕೆ ತರಲಿ ಅಂತ ಬಟ್ಟೆ ಸರ್, ಒಂದ್ ಹುಡುಗಿ ಬಂದದ್ರೊಳಗೆಲ್ಲ ಒಂದ್ ಹುಡುಗಿ ಬಂದ್ ಮಾತ್ರ ಮುಚ್ಚಿದ್ ಬಟ್ಟೆನ. ಗಂಡ್ ಮಕ್ಳೆಲ್ಲ ಕಾಲ್ ದೇಶ ನಿಂತಾರೆ. ಅಕ್ಕ ತಂಗಿ ಅವರು ಅಂತಕ್ಕಿಲ್ಲ, ನನ್ನನ್ನ ಕಾಲೇ ಅವ್ರ ಅಪ್ಪ ಅವ್ರ ಅಮ್ಮ ಅತ್ತಿಗೆ ಇಬ್ರು ಕೈ ಹಿಡ್ಕೊಂಡಿದ್ ತಲೆ ಗುರಾಡ್ತಿದಾರೆ, ಗುರಾಡ್ತ ಕೀಳ್ತಾ ಇದಾರೆ. ಅವನು ಒಬ್ಬ ಅಣ್ಣ ಚಪ್ಪಲಿಗಾಲಾಗೆಲ್ಲ ತುಳಿತಿದ್ದಾನೆ. ಇನ್ನೊಬ್ಬ ಬಂದು ಎಲ್ಲರಿಗೂ ತೋರಿಸ್ತಾ ಇದ್ದಾನೆ ಸರ್. ಇನ್ನೇನ್ ಸರ್, ಯಾರು ಇಲ್ಲ ಸರ್, ನಾವ್ ಒಬ್ರೇ ಆ ಮನೆಗೆ ಇದ್ದಿದ್ದು. ಕೀರಾಡ್ರು ಇಲ್ಲ ಸರ್, ನಿಂತ್ಕೊಂಡು ನೋಡ್ತಾ ಇದಾರ ಅವ್ರ ಜನ ಎಲ್ಲ. ಆಮೇಲೆ ಒಂದ್ ಹುಡುಗಿ ಬಂದಾಗ ನಿನ್ನ ಸಾಯಿಸ್ಬಿಡ್ತಾರಕ್ಕ, ನಿನ್ನ ಸಾಯಿಸ್ಬಿಡ್ತಾರೆ ಒಳಗ್ ಇರಕ್ಕ ಅಂತೂ. ಅಯ್ಯೋ ಫೋನ್ ಮಾಡ, ನನ್ ಮಗ ಯಾಪಾರಕ್ ಹೋಯ್ದಾನೆ, ಬರ್ಲಿ ಬರ್ಲಿ ಅಂದ್ರು ಒಬ್ರು ಫೋನ್ ಕೊಡ್ಲಿಲ್ಲ. ಆವಾಗ ಓಡೋದೆ ಸರ್, ಯಾರ ಮನೆ ಒಳಕ್ಕ ಹೋಗಿ ಮತ್ ಬಚ್ಚಿಕೆಂದೆ, ಕಲ್ ಕಲ್ಲಗೆ ಬೀರಿದ್ರು. ಆವಾಗ ಬಚ್ಚಿಕೆಂದು ನನ್ ಮಗ ಫೋನ್ ಮಾಡಿದೆ. ಅಷ್ಟೊತ್ತಿ ನಮ್ಮ ಅಣ್ಣತಮ್ಮಳ ಮನೆಯವರು ಒಂದು 1 ಕಿಲೋಮೀಟರ್ ದೂರದಾಗಿದ್ರು. ಅವಾಗ ಬಂದು ನನ್ನ ಕಾರ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ರು. ಆ ಹೆಣ್ಮಕ್ಳಿಗೆ ಪರಿಸ್ಥಿತಿ ಯಾವ ನಾನೇನ್ ಹೆಂಗ್ ಸಲ್ವಾ ಸರ್, ನಾವು ಮರುವಾದಿಂದ ಏನ್ ಅನ್ನ ಸತೀಶ್ ಅವನ್ನ ಹುಡುಗ, ಅವನಿಗೂ ಅಕ್ಕ ತಂಗಿ ರೀ ಇವಾಗ ಬಟ್ಟೆನು ಕಿತ್ತ ಅವ್ರ ಒಡೆಯ ಬರ್ಸಿ ನಮಗಾದ ಪರಿಸ್ಥಿತಿ. ನಮ್ಮ ಮಕ್ಳಿಗೆ ಯಾವ ಕಾಲಕ್ಕೂ ಆಗ್ಬಾರ್ದಿದು. ನಮ್ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿರುವ ಕರ್ನಾಟಕ ರಾಜ್ಯ ಕೊರಚ ಕೊರಮ ಸಂಘ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆಯನ್ನು ಭೇಟಿ ಮಾಡಿ ಘಟನೆಯ ಬಗ್ಗೆ ವಿವರ ಪಡೆಯಿತು. ನಂತರ ಜೀವಿ ಟಿವಿಯೊಂದಿಗೆ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ತಪ್ಪಿತಸ್ಥರ ವಿರುದ್ಧ ಶೀಘ್ರವೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕೃಷ್ಣಪ್ಪ, ನಾನು ಚಿತ್ರದುರ್ಗ ಜಿಲ್ಲಾ ಕೊರಮ ಸಂಘದ ಅಧ್ಯಕ್ಷನಾಗಿ ನಾನು ಇವತ್ತು ರಂಗಸ್ವಾಮಿ ಅಂತ ನನಗೆ ಫೋನ್ ಹಾಕಿದರು. ಏನಾಯಿತು ಅಂತ ನಾನು ಕೇಳಿದಾಗ ಅವರು, ಸರ್ ನಮ್ಮ ಹೆಣ್ಮಗಳಿಗೆ ಭಾಳ ಹೊಡೆದು ಬಡಿದು ಮಾನ ಮರ್ಯಾದೆ ಎಲ್ಲ ವಿನಾಯವಾಗಿ ನಮ್ಮನ್ನಿಗೆ ಭಾಳ ಅವಮಾನ ಮಾಡಿದ್ದಾರೆ, ದಯವಿಟ್ಟು ಒಬ್ಬ ಜಿಲ್ಲಾಧ್ಯಕ್ಷರಾಗಿ ನೀವು ಬರಲೇಬೇಕು ಅಂತ ಕೇಳಿದಾಗ ನನಗೂ ಹುಷಾರಿರಲಿಲ್ಲ. ಆದರೂ ಇವತ್ತು ನಾನು ಇಡೀ ಸಂಘದಿಂದ ಎಲ್ಲರನ್ನೂ ಕರ್ಕೊಂಡು ಸುಮಾರು ಒಂದು 23 ಜನ ನ್ಯಾಯ ಕೊಡಬೇಕು ಅಂತೇಳಿ ಬಂದು ಕೇಳ್ಕೊಂಡು ಬಂದಿದ್ವಿ. ಹಾಸ್ಪಿಟ್ಲಿಗೆ ಬಂತೀವಿ, ಒಂಟಿ ಮನೆ ಅದು ಮಾರುಘಟ್ಟದಲ್ಲಿ ಒಂಟಿ ಮನೆ. ಸುಮಾರು 20-30 ವರ್ಷ 40 ವರ್ಷಕ್ಕಿಲ್ಗೂ ಅವ್ರು ಜೀವನ ಮಾಡಿದ್ದಾರೆ. ಅವ್ರು ಯಾವ ಸಮಾಜದವರು ಹೊಡೆದಿದ್ದಾರೆ ಯಾರಿಲ್ಲ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ನ್ಯಾಯ ಬೇಕು. ಆ ಹೊಡೆದವ್ರನ್ನ ಇವತ್ತು ಅರೆಸ್ಟ್ ಮಾಡಬೇಕು, ಕೂಡಲೇ ಅರೆಸ್ಟ್ ಮಾಡಬೇಕು. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಾವು. ಇದೇನಾದ್ರು ಇವ್ರಿಗೆ ಇಲ್ಲಿಗೆ ಸುಮ್ಕ ಆದರೆ ಇಡೀ ರಾಜ್ಯಾದ್ಯಂತ ನನಗೆಲ್ಲ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ನೀವು ಫೋನ್ ಮಾಡಿದ್ದಾರೆ. ಇವತ್ತು ನಾವು ಇದಕ್ಕೆ ಹೋರಾಟವಾಗಿ ಸಿದ್ಧಿದ್ದೀವಿ, ಯಾಕಂದ್ರೆ ಅವ್ರು ನ್ಯಾಯ ಕೊಡಬೇಕು. ಈ ಕುರಿತು ಈಗಾಗಲೇ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಘಟನೆಯ ಕುರಿತು ತನಿಖೆ ಮುಂದುವರೆದಿದೆ ಎಂದು ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿವೆ. ದೌರ್ಜನ್ಯ ಇದು ಹೆಂಗಾಗ್ತಾ ಇದೆ ಅಂದ್ರೆ, ಒಬ್ಬ ಗಂಡ ಮಗ ಆಗಿ ಆ ಹೆಣ್ಣು ಮಗಳು ಒಂದು ತೊಂದರೆಗಳನ್ನ ಒಂದು ದೌರ್ಜನ್ಯ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಒಂದು ಮನೆಯಲ್ಲಿ
ಒಂದು ಊರಲ್ಲಿ ಒಂದು ಗ್ರಾಮದಲ್ಲಿ ಬದುಕಕ್ಕಾಗಲ್ದಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆನೂ ಮಾಡಿದ್ದಾರೆ. ನೀವು ತಾವು ನೋಡಿರ್ಬೋದು ಹಾಸ್ಪಿಟ್ಲಲ್ಲಿ ಯಾವ ಥರ ಇದ್ದಾರೆ ಅನ್ನೋ ಒಂದು ಪರಿಸ್ಥಿತಿ ನೀವು ತಾವು ಗಮನಿಸಿದ್ದೀರಾ. ಈಗೇನಾಗಿದೆ ಅಂದರೆ ಮುಂದೆ ಇಷ್ಟೆಲ್ಲ ತೊಂದರೆ ಆದ ಮೇಲೆ ಅವರ ಮಕ್ಕಳು ಅವರ ಸಂಬಂಧಿಕರಿಗೂ ಪ್ರಾಣಭಯ ಇದೆ. ಯಾಕಂದರೆ ಇವರೆಲ್ಲ ಭಾಳ ಹಿಂದೂ, ಭಾಳ ಸಮಾಜದ ಪ್ರಮುಖ ವಾಹಿನಿಯಲ್ಲೇ ಗುರುತಿಸ್ಕೊಳ್ಳೋದಂಥ ಒಂದು ಜಾತಿ. ಈ ಜಾತಿ ಹೆಂಗಾಗಿದೆ ಅಂದರೆ ಅವರು ಸಮಾಜ ಒಂದು ತಲೆ ಎತ್ತಕ್ಕೂ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವರು ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಯಾರು ಇನ್ನೊಬ್ಬರ ಒಂದು ದಾಸಕ್ಕೆ ಇನ್ನೊಬ್ಬರ ಇದಕ್ಕೆ ಇವರು ಒಳಪಟ್ಟವರಲ್ಲ. ಸ್ವಾಭಿಮಾನದಿಂದ ಕೂಲಿನಾಗೆ ಮಾಡಿಕೊಂಡು ಜೀವನ ಮಾಡ್ತಾ ಇರತಕ್ಕಂಥ ಒಂದು ಫ್ಯಾಮಿಲಿ. ಈ ಫ್ಯಾಮಿಲಿಗೆ ಆ ಊರಲ್ಲಿರೋರು ನೀವು ಮನೆ ಬಿಟ್ಟು ಹೋಗ್ರಿ, ಈ ಥರದೆಲ್ಲ ಒಂದು ಮಾನಸಿಕವಾದ ಹಿಂಸೆ ಭಾಳ ದಿವಸದಿಂದ ನಡೀತಾ ಇತ್ತು ಅಂತ ಹೇಳಿದರು. ಸರ್, ನಾವು ಸುಮಾರು ನನಗೀಗ 45 ವರ್ಷ 50 ವರ್ಷ ಇದೆ ಸರ್. ನಾನು ಅಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ನಮ್ಮ ಮಾವನ ಮನೆಗೆ ನಮ್ಮ ಮಾವನ್ನೇ ಮದುವೆ ಮಾಡ್ಕೊಂಡಿರೋದು ಸರ್. ನನ್ನ ಚಿಕ್ಕವಳಿಂದ ಅಲ್ಲೇ ಹುಟ್ಟಿ ಬೆಳೆದಿರೋದು. ಆದರೆ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಚೆನ್ನಾಗೇ ಇದ್ದರು ಸರ್ ಅವರು. ಇತ್ತೀಚೆಗೆ ಈಗ ಒಂದು 20 ವರ್ಷದಿಂದ ಈ ಥರ ಆಗ್ತಾಯಿದೆ. ಆದರೆ ಇವ್ರು ಮಾತ್ರ ಒಬ್ಬರೇ ಈಗ ಒಂದು 10 ವರ್ಷದಿಂದ ಇಲ್ಲಿರೋದು ಸರ್ ಇವರು. ನಾವೆಲ್ಲ ದೂರ ದೂರ ಹೋಯ್ದು 10 ವರ್ಷದಿಂದ. ಆದರೆ ಇವ್ರಿಗೆ ಮಾತ್ರ ಇದೇ ಥರ ಆಗ್ತಾಯಿದೆ. ಪ್ರತಿಯೊಂದಕ್ಕೂ ಟಾರ್ಚರ್ ಮಾಡ್ತಾರೆ. ಅದೊಂದು ಮನೆಯವ್ರು, ಊರವ್ರದ್ದು ಏನೇನು ಪ್ರಾಬ್ಲಮ್ ಇಲ್ಲ ಸರ್, ಅದೊಂದು ಮನೆಯವರಿಂದ ಅವರಿಗೆ ಟಾರ್ಚರ್ ಆಗ್ತಾಯಿದೆ. ಇದನ್ನು ಮಾತ್ರ ಬಗೆಹರಿಸ್ಕೊಡ್ಸಿ, ನ್ಯಾಯ ಬೇಕು ಸರ್. ದಯವಿಟ್ಟು ಅವರು ಒಂದು ಹೆಣ್ಣು, ಅವ್ರ ಮನೆಯವರುವೇ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಮಾರಿಗಿತಿ ನ್ಯಾಯ ಬೇಕು ಸರ್. ನನ್ನ ಹೆಸರು ನವೀನ್ ಕುಮಾರ್. ನಮ್ಮ ತಾಯಿಗೆ 4 ಜನ ಹೊಡೆದಿದ್ದರು, ಹಾಗಾಗಿ ನಮ್ಮ ತಾಯಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ಕೇಳ್ಕೊತಾ ಇದ್ದೀವಿ.